subscribe to our channel and press the bell button for latest educational videos. ಈಗ ಪ್ರಚಲಿತ ಪ್ರಶ್ನೆಗಳು ಉತ್ತರ ವಿವರಣೆ ಸಹಿತ ಪಡಾಪಟ್ ನೋಡೋಣ. ಇಂಡಿಯಾದ ಅತ್ಯುನ್ನತ ಹವಾಮಾನ ಕೇಂದ್ರವನ್ನು ಯಾವ ರಾಜ್ಯ ಅಥವಾ ಯುಟಿ ಅಂದರೆ ಯೂನಿಯನ್ ಟೆರಿಟರಿ ಕೇಂದ್ರಾಡಳಿತ ಪ್ರದೇಶದಲ್ಲಿ ಉದ್ಘಾಟಿಸಲಾಗಿದೆ? ಮೆಟ್ರಾಲಜಿಕಲ್ ಸೆಂಟರ್ ಅಂತ ಹೇಳ್ತಾರೆ, ಮೆಟ್ರಾಲಜಿ ಸೆಂಟರ್ ಅಂತ, ಹವಾಮಾನ ಕೇಂದ್ರ. ಸಿಕ್ಕಿಂ, ಲಡಾಖ್, ಹಿಮಾಚಲ ಪ್ರದೇಶ್, ಉತ್ತರಾಖಂಡ್. ಸೊ ನಿಮ್ಮ ಉತ್ತರ ಯಾವುದು ನೋಡಿ ಆಗಿದ್ರೆ ಉತ್ತರಾಣ. ಸರಿಯಾದ ಉತ್ತರ ಬಿ, ಲಡಾಖ್. ಇದೊಂದು ಕೇಂದ್ರಾಡಳಿತ ಪ್ರದೇಶ, ನಿಮಗೆಲ್ಲ ಗೊತ್ತಿದೆ. ಸೊ ಮೂಲತಃ ಜಮ್ಮು ಮತ್ತು ಕಾಶ್ಮೀರದ ಭಾಗವಾಗಿದ್ದಂಥ ಈ ಲಡಾಖ್ 2019 ಒಂದು ಪ್ರತ್ಯೇಕ ಕೇಂದ್ರಾಡಳಿತ ಪ್ರದೇಶ ಆಗಿರೋದು. ಇಲ್ಲಿ ಕೇಂದ್ರ ಭೂವಿಜ್ಞಾನ ಸಚಿವ ಡಾಕ್ಟರ್ ಹರ್ಷವರ್ಧನ್, ಈ ಮನುಷ್ಯಾಗೆ ಎರಡು ಚಾರ್ಜ್ ಅದಾವೆ ನಿಮ್ಗೆ ಗೊತ್ತಿರಲಿ, ಆರೋಗ್ಯ ಸಚಿವರು ಹೌದು ಇವರು, ಮತ್ತು ಕೇಂದ್ರ ಭೂವಿಜ್ಞಾನ ಸಚಿವರು ಹೌದು. ಸೊ ಅವರು ಇತ್ತೀಚೆಗೆ ದೇಶದ ಅತಿ ಎತ್ತರದ ಹವಾಮಾನ ಕೇಂದ್ರವನ್ನು ಲಡಾಖ್ನಲ್ಲಿ ಉದ್ಘಾಟಿಸಿದ್ದಾರೆ. 3,500 ಮೀಟರ್ಗಿಂತ ಮೇಲ್ಪಟ್ಟ ಈ ಕೇಂದ್ರವು, ಅಂದರೆ ಸಮುದ್ರ ಮಟ್ಟದಿಂದ ಅಷ್ಟು ಎತ್ತರದೊಳಗಿರುವ ಈ ಕೇಂದ್ರವು ಸ್ಥಳೀಯ ಹವಾಮಾನ ಮುನ್ಸೂಚನೆ ನೀಡುವುದು ಮತ್ತು ಕೇಂದ್ರ ಪ್ರದೇಶದ ಅಂದರೆ ಈ ಲಡಾಖ್ನ ಲೇಮ್ ಮತ್ತು ಕಾರ್ಗಿಲ್ ಇವೆಲ್ಲ ನಿಮಗೆ ಮುಖ್ಯವಾಗಿ ನಮ್ಮ ಪಾಕಿಸ್ತಾನದೊಂದಿಗಿನ ಜಟಾಪಟಿ ಒಳಗೆ ಇವು ಪದೇ ಪದೇ ಹೆಸರುಗಳು ಬರ್ತಿರ್ತವೆ. ಲೇಮ್ ಮತ್ತು ಕಾರ್ಗಿಲ್ ಜಿಲ್ಲೆಗಳಿಗೆ ಮತ್ತು ವಿವಿಧ ಪ್ರವಾಸಿ ಸ್ಥಳಗಳಿಗೆ ಹವಾಮಾನ ಮುಂಚಿನ ಎಚ್ಚರಿಕೆ ಅಲರ್ಟ್ ಕೊಡೋದಕ್ಕೂ ಕೂಡ ಇದನ್ನು ಸ್ಥಾಪನೆ ಮಾಡ್ಯಾರ. ಗೊತ್ತಿರಲಿ ನಿಮಗೆ, ಇದು ಅತಿ ಎತ್ತರದ ಹವಾಮಾನ ಕೇಂದ್ರ ಎಲ್ಲಿದೆ ಅಂದರೆ ಲಡಾಖ್ದೊಳಗೆ ಅದ, ಅಷ್ಟು ನೆನಪಿಟ್ಕೋಬೇಕು. ಇತ್ತೀಚೆಗೆ ಸುದ್ದಿಯಲ್ಲಿ ಕಂಡುಬರುವ ಮಲಯಾಳಿ ಬುಡಕಟ್ಟುಗಳು, ಮಲಯಾಳಿ ಟ್ರೈಬ್ಸ್ ಎಂಬ ಬುಡಕಟ್ಟು ಜನರು ಯಾವ ರಾಜ್ಯಕ್ಕೆ ಸೇರಿದವರು ಅಂದರೆ ಎಲ್ಲಿ ಕಂಡು ಬರ್ತಾರೆ? ಮಲಯಾಳಿ ಬುಡಕಟ್ಟು ಅಂತ ಹೆಸರು ಹೇಳಕತ್ತೀರಿ, ಮತ್ತೆಲ್ಲಿ ಕಂಡು ಬರ್ತಾರೆ? ಕೇರಳದಾಗ ಕಂಡು ಬರ್ತಾರೆ ಅಂತ ಅನಿಸ್ತದೆ, ಬಟ್ ಹಂಗೆ ಇರಲಿಕ್ಕಿಲ್ಲ. ಸೊ ಅದಕ್ಕೆ ಆಪ್ಷನ್ಸ್ ಕೊಟ್ಟಾರ ಅವರು, ಕೇರಳ, ತಮಿಳುನಾಡು, ಆಂಧ್ರ ಪ್ರದೇಶ್, ಕರ್ನಾಟಕ. ಇದ್ರೂ ಇರ್ಬೋದು, ಇರಲಿಕ್ಕಿಲ್ಲ, ನೋಡೋಣ ಉತ್ತರ ಏನದ ನೋಡೋಣ, ವಿವರಣೆ ಕೂಡ ನೋಡೋಣ. ಎಸ್, ಸರಿಯಾದ ಉತ್ತರ ಬಿ, ತಮಿಳುನಾಡು. ಇಟ್ ಇಸ್ ನಾಟ್ ಕೇರಳ. ಸೊ ಮಲಯಾಳಿ ಬುಡಕಟ್ಟು ಎಲ್ಲಿದ್ದಾರೆ ಅಂದರೆ ತಮಿಳುನಾಡಿನಾಗಿದ್ದಾರೆ. ವೆರಿ ಇಂಟ್ರೆಸ್ಟಿಂಗ್ ಅಲ್ಲ. ಎಂಬುದು ಈ ಮಲಯಾಳಿ ಬುಡಕಟ್ಟು ಎಂಬುದು ಉತ್ತರ ತಮಿಳುನಾಡಿನಲ್ಲಿ ವಾಸಿಸುವ ನಮ್ಮಲ್ಲಿ ಹಂಗೆ ನಾರ್ತ್ ಕರ್ನಾಟಕ ಅಂತ ಹೇಳ್ತೀವಲ್ಲ ನಾವು, ಹಂಗೆ ತಮಿಳುನಾಡಿನೊಳಗು ನಾರ್ತ್ ತಮಿಳುನಾಡು ಅಂತ ಏನೈತಲ್ಲ ಅಲ್ಲಿ ಈ ಮಲಯಾಳ ಬುಡಕಟ್ಟು ಜನ ಇದಾರಂತೆ. ವಾಸಿಸುವ ಪೂರ್ವಘಟ್ಟದ ಬುಡಕಟ್ಟು ಗುಂಪು, ಆಗಲೇ ನೀವು ನೋಡಕತ್ತೀರಿ, ಪೂರ್ವಘಟ್ಟ, ಪಶ್ಚಿಮಘಟ್ಟ, ಈಸ್ಟರ್ನ್ ಕೋಸ್ಟ್ ಅಂತ ಏನು ಬರ್ತದಲ್ಲ, ಸಾರಿ, ಈಸ್ಟರ್ನ್ ಘಾಟ್ಸ್ ಅಂತ ಏನು ಬರ್ತಾವಲ್ಲ, ಅಲ್ಲಿ ಇವರು ಕಂಡು ಬರ್ತಾರೆ ತಮಿಳುನಾಡಿನ ಉತ್ತರ ಭಾಗದೊಳಗೆ. ಅವರು ಎಷ್ಟದಾರ, 3.5 ಲಕ್ಷಕ್ಕೂ ಹೆಚ್ಚು ಜನಸಂಖ್ಯೆಯನ್ನು ಹೊಂದಿರುವ ಆ ಪ್ರದೇಶದ ಅತಿ ದೊಡ್ಡ ಪರಿಶಿಷ್ಟ ಪಂಗಡ ಆಗಿದ್ದಾರೆ ಅವರು. ಯಾರು? ಮಲಯಾಳಿ ಬುಡಕಟ್ಟು. ಈ ಬುಡಕಟ್ಟು ಜನಾಂಗದ ಸಚಿವಾಲಯದ ಪತ್ರಿಕಾ ಪ್ರಕಟಣೆ ಪ್ರಕಾರ ಬುಡಕಟ್ಟು ಜನಾಂಗದವರಿಂದ ಪಡೆದ ಜಿಯಾಂಟ್ ರಾಕ್ ಬಿ ಹಣಿ ಅಂತ ನೋಡಿ, ಜಿಯಾಂಟ್ ರಾಕ್ ಅಂದ್ರೆ ದೊಡ್ಡ ಕಲ್ಲು ಅಂದಂಗೆ, ಜಿಯಾಂಟ್ ರಾಕ್ ಬಿ ಹಣಿ ಅಂದರೆ ಜೇನುಹುಳದ ಜೇನುತುಪ್ಪ. ಸೊ ಹಿಂಗೆ ಭಾಳ ಮಾಡಿ ಅಲ್ಲಿ ಕಾಡಲ್ಲ, ಕಾಡಿನಾಗ ದೊಡ್ಡ ದೊಡ್ಡ ಕಲ್ಲಿಗೆ ಜೇನು ಕಟ್ಟೋದು ಇರಬೇಕು. ಗೊತ್ತಿರಲಿ ನಿಮಗೆ, ಜೇನು ಎಲ್ಲಿ ಬೇಕಾದಲ್ಲಿ ಕಟ್ತಾವೆ, ಬೇರೆ ಬೇರೆ ಜಾಗದಾಗ ಕಟ್ತಾವೆ, ರೈಟ್? ಸೊ ಗಿಡಕ್ಕೆ ಕಟ್ತಾವೆ, ಮರಕ್ಕೆ ಕಟ್ತಾವೆ, ಬಳ್ಳ್ಯಾಗೆ ಕಟ್ತಾವೆ, ಕಂಟ್ಯಾಗೆ ಕಟ್ತಾವೆ, ಬಿಲ್ಡಿಂಗ್ಗಳಿಗೆ ಕಟ್ತಾವೆ, ಇಂಥ ದೊಡ್ಡ ಕಲ್ಲುಗಳಿಗೂ ಕಟ್ತಾವೆ. ಇನ್ನೂ ಒಂದು ವಿಶಿಷ್ಟ ಜೇನು ನಾನು ಚಿಕ್ಕವನಿದ್ದಾಗ ಸುಮಾರಷ್ಟು ಅಂಥವ್ ನೋಡೀನಿ, ಈ ನೆಲ ಬಿರುಕು ಬಿಡೋದು ಅಂತೀವಿ ನಾವು, ಕ್ರ್ಯಾಕ್ ಡೆವಲಪ್ ಆಗ್ತಾವಲ್ಲ, ಆ ಬಿರುಕಿನಾಗ ಜೇನು ಕಟ್ಟುವಂಥವದವು, ಅದೊಂದು ವಿಶಿಷ್ಟ ಜಾತಿಯ ಜೇನದು, ರೈಟ್? ಹಿಂಗೆ ಬೇರೆ ಬೇರೆ ನಮ್ಮನೆ ಜೇನದವ. ಇದು ಎಂಥದಪ್ಪ ಅಂದ್ರೆ ಅಂಥ ದೊಡ್ಡ ಕಲ್ಲಿಗೆ ಕಟ್ಟುವ ಜೇನು ಅಂತ ಏನೈತಲ್ಲ. ಈ ಬುಡಕಟ್ಟು ಜನಾಂಗದವರಿಂದ ಪಡೆದ ಜಿಯಾಂಟ್ ರಾಕ್ ಬಿ ಹಣಿಯನ್ನು ಇತ್ತೀಚೆಗೆ ಟ್ರೈಬ್ಸ್ ಇಂಡಿಯಾ ಸಂಗ್ರಹಕ್ಕೆ ಸೇರಿಸಲಾಗಿದೆ ಅಂತ ನೋಡಿ. ಈ ಟ್ರೈಬ್ಸ್ ಇಂಡಿಯಾ ಅನ್ನುವಂಥದ್ದು ಇದೊಂದು ಮಾರ್ಕೆಟಿಂಗ್ ಪ್ಲಾಟ್ಫಾರ್ಮ್, ಅದು ನಿಮ್ಗೆ ಗೊತ್ತಿರಲಿ. ನಮ್ಮ ಮನೆಯಿಂದ ನಿಮ್ಮ ಮನೆಗೆ, ಫ್ರಾಮ್ ಅವರ್ ಹೌಸ್ ಟು ಯುವರ್ ಹೌಸ್ ಅಭಿಯಾನದಡಿಯಲ್ಲಿ ಕ್ಯಾಂಪೇನ್ ಇಟ್ಕೊಂಡಾರ. ಅಂದರೆ ದ ಗೌರ್ಮೆಂಟ್ ವಾಂಟ್ಸ್ ಟು ಕನೆಕ್ಟ್ ದ ಟ್ರೈಬಲ್ ಪೀಪಲ್ ವಿತ್ ದ ಮೇನ್ ಸ್ಟ್ರೀಮ್ ಸೊಸೈಟಿ ಅಂತ. ಪಾಪ ಅವರಿಗೆ ಎಷ್ಟೊಂದು ಅರಣ್ಯ ಉತ್ಪನ್ನಗಳಿರ್ಬೋದು ಅಥವಾ ಅವರ ಏನು ಹ್ಯಾಂಡಿಕ್ರಾಫ್ಟ್ಸ್, ಅವರದೇ ಆದಂಥ ಕುಶಲ ಕರ್ಮಿ ಅಂತ ಏನು ಕರಿತೀವಲ್ಲ, ಹಾಗೆ ಮಾಡಿದಂಥ ಉತ್ಪನ್ನಗಳಿರ್ಬೋದು, ಅವನ್ನೆಲ್ಲ ಈ ಮುಖ್ಯ ಸಮಾಜದೊಂದಿಗೆ ಬೆಸೆಯೋದಕ್ಕೆ ಇಂಥದ್ದೊಂದು ಏನು ಟ್ರೈಬ್ಸ್ ಇಂಡಿಯಾ
ಕಲೆಕ್ಷನ್ ಅಂತ ಹೇಳ್ತಾರೆ. ಸೊ ಅಲ್ಲಿ ಅದನ್ನು ಸೇರಿಸಲಾಗಿದೆ. ಅಲ್ಲೊಂದು ಕಾರ್ಯಕ್ರಮ ಏನಪ್ಪಾ ಅಂದರೆ ನಮ್ಮ ಮನೆಯಿಂದ ನಿಮ್ಮ ಮನೆಗೆ ಅಭಿಯಾನ ಅನ್ನುವಂಥದ್ದು. ಅದರೊಳಗೆ 35 ಹೆಚ್ಚು ಸಾವಯವ ಬುಡಕಟ್ಟು ಉತ್ಪನ್ನಗಳನ್ನು ಟ್ರೈಬ್ಸ್ ಇಂಡಿಯಾ ಮಳಿಗೆಗಳು ಮತ್ತು ವೆಬ್ಸೈಟ್ನಲ್ಲಿ ಡಿಸ್ಪ್ಲೇ ಮಾಡಲಾಗಿದೆ. ಸೊ ನೀವು ಕೊಂಡ್ಕೋಬಹುದು, ಈ ಒಂದು ವೆಬ್ಸೈಟ್ ಹೋಗಿ ಕೊಂಡ್ಕೋಬಹುದು ಅನ್ನೋದು ನಿಮಗೂ ಹೇಳಕತ್ತೀನಿ. ಓಕೆ, ನೋಡೋಣ ಅದು ಆ ಪ್ರಶ್ನೆ ಬಗ್ಗೆ. ಮುಂದಿನ ಪ್ರಶ್ನೆ, ಶ್ರೀ ಸೋಮನಾಥ್ ಟ್ರಸ್ಟ್ನ ಅಧ್ಯಕ್ಷರಾಗಿ ಯಾವ ಭಾರತೀಯ ವ್ಯಕ್ತಿಯನ್ನು ಆಯ್ಕೆ ಮಾಡಲಾಗಿದೆ? ಸೋಮನಾಥ ಎಲ್ಲಿದ್ದಾನೆ? ಸೋಮನಾಥ ತುಂಬ ಪ್ರಸಿದ್ಧ, ಇತಿಹಾಸ ಪ್ರಸಿದ್ಧ ದೇವಾಲಯ. ಸೊ ಗೊತ್ತಿದೆ ನಿಮಗೆ, ಪ್ಲಂಡ್ರಿಂಗ್ ಆಫ್ ಸೋಮನಾಥ್ ಟೆಂಪಲ್ ಅನ್ನುವಂಥದ್ದು ಭಾರತದ ಇತಿಹಾಸದೊಳಗೆ ಒಂದು ಕೆಟ್ಟ ಕರಾಳ ಅಧ್ಯಾಯ, ದೊಡ್ಡ ಕಪ್ಪು ಚುಕ್ಕೆ. ಯಾಕೆಂತಂದರೆ ಅದರಷ್ಟು ನೋವಿನ ಸಂಗತಿ, ಪರ್ಟಿಕ್ಯುಲರ್ಲಿ ಫಾರ್ ಮೀ. ಯಾಕಂದರೆ ಇಲ್ಲಿ ಈಗಾಗಲೇ ಇವತ್ತು ನಿಮ್ಗೆ ಜ್ಞಾನವ್ಯಾಪಿ ಮಸೀದಿ ಕತೆ ಕುರಿತಾಗಿ ಬಂದಿದೆ. ಕಾಶಿ ವಿಶ್ವನಾಥನ ದೇವಸ್ಥಾನ ಮತ್ತು ಜ್ಞಾನವ್ಯಾಪ್ ಮಾಸ್ಕ್ ಅಂತ ಕರೀತಾರೆ. ಸೊ ನಾನು ಹೋಗಿದ್ದೆ, ಫಾರ್ಚುನೇಟ್ಲಿ ಸಮವ್ ಕಾಶಿಗೆ ಹೋಗಿದ್ದೆ. ಕಾಶಿ ಅಂದರೆ ಬನಾರಸ್ ಅಥವಾ ವಾರಣಾಸಿ ಅಂತ ನಾನು ಸುಮಾರು ಸಲ ಹೇಳ್ತಿರ್ತೀನಿ. ಸೊ ಅಲ್ಲಿ ಕಾಶಿ ವಿಶ್ವನಾಥನ ದೇವಾಲಯ, ಈಗೇನು ದೇವಾಲಯ ಐತೆಲ್ಲ ಅದರ ಪಕ್ಕದೊಳಗೇ ಆ ಜ್ಞಾನವ್ಯಾಪಿ ಮಾಸ್ಕ್ ಅನ್ನೋದು ಐತಿ, ನಾನು ಖುದ್ದು ನೋಡಿರೋದು. ಸೊ ಆ್ಯಂಡ್ ಅದೇನು ವಿಶೇಷ ಅನ್ನುವಂಥದ್ದಲ್ಲ, ಎಲ್ಲೆಲ್ಲಿ ಈ ಒಂದು ಆಗಿನ ಪೆನಟಿಕ್ ಮುಸ್ಲಿಂ ರೂಲರ್ಸ್ ಅಂತಿದ್ದರು. ಸೊ ಅವರು ಸಾಕಷ್ಟು ಹಿಂದೂ ದೇವಾಲಯಗಳನ್ನು ಒಡೆದಾಕಿದ್ರು. ಅಂಥದ್ರೊಳಗೆ ಕಾಶಿ ವಿಶ್ವನಾಥನ ದೇವಾಲಯವನ್ನು ಕೂಡ ಒಡೆದಾಕಿ ಅದರ ಮೇಲೆ ಹಲವಾರು ಹಂತದೊಳಗೆ ಒಡೆದ್ರು. ಒಬ್ಬ ಮೊದಲು ಗೋಪುರ ಕೆಡಿದ, ಆನಂತರ ಇನ್ನೊಬ್ಬ ಸಮಾನ ಮಾಡಿದ, ಮತ್ತೊಬ್ಬ ಮಸೀದಿ ಕಟ್ಟಿದ. ಏನೇನು ಮಾಡ್ಕೊಂಡಾರ ಮಾಡಲ್ರಿ ಅವರು, ದೇವರಿಗೆ ಆವಾಗ ಆ ಕಾಲದೊಳಗೆ ಅಂಥ ಬುದ್ಧಿ ಕೊಟ್ಟಿದ್ದ, ಏನು ಮಾಡ್ಯಾರು ಮಾಡ್ಯಾರು, ಮಾಡಿದ್ದಂತೂ ಮಾಡ್ಯಾಗ್ಯದ. ಬಟ್ ನಾ ಏನು ಹೇಳಕತ್ತೀನಿ ಅಂದರೆ ಅಲ್ಲಿ ಹೆಂಗೆ ಆ ಮಂದಿರ ಇದ್ದಲ್ಲಿ ಅದನ್ನ ಮಸೀದಿ ಕಟ್ಟ್ಯಾರ ಅನ್ನೋದು ಕ್ಲೇಮ್ ಅದ, ಅದು ಕೋರ್ಟ್ನಾಗ ಅದ, ಅದು ಏನು ಮಾಡ್ಕೋತದ ಮಾಡ್ಕೋತಾರೆ ಬೇರೆ ಮಾತು. ಬಟ್ ಇಲ್ಲಿ ಹೇಗೆ ಅಂತ ಕಾಶಿ ವಿಶ್ವನಾಥನ ಮಂದಿರ ಕೆಡವ್ಯಾರ ಅನ್ನೋದು ಗೊತ್ತಾಗ್ಯದ. ಬಾಬ್ರಿ ಮಸೀದ್ ಅದು ನಿಮ್ಗೆ ಗೊತ್ತಿರೋ ಕತ್ತಿದ, ನಾ ಏನು ಹೊಸದೇನು ಹೇಳಾನಿಲ್ಲ. ಇಲ್ಲಿ ಈಗಿರೋದು ಸೋಮನಾಥ್ ಮಂದಿರ, ಇದ್ರ ಬಗ್ಗೆ ನಿಮಗೆ ಸುಮ್ಮನೆ ಒಂದು ಮಾಹಿತಿ ಹೇಳತ್ತೀನಿ ನಾನು. ಎಸ್, ಸುಮಾರು 17 ಸಲ ಏನೋ ಅಲ್ಲ ಅದನ್ನು ಪ್ಲಂಡರ್ ಮಾಡಿದ ಯಾರು, ಗಜನಿ ಮೊಹಮ್ಮದ್. ಹಾಗೆ ಮಾಡಿದಾಗ ಪ್ರತಿ ಸಲ ಅಲ್ಲಿಂದ ಆಣಿ ಒಂಟಿ ಕುದುರೆ ಕತ್ತಿ ಮ್ಯಾಗೆಲ್ಲ ಚಿನ್ನವನ್ನು, ನಮ್ಮ ದೇವಾಲಯಗಳು ಎಷ್ಟು ಶ್ರೀಮಂತ ಇದ್ದವು ಅಂತಂದರೆ ಇವತ್ತಿನವ್ರು ಯಾರಿಗೂ ಅದನ್ನು ನಂಬಿಕೆ ಬರೋಕ್ಕೆ ಸಾಧ್ಯ ಇಲ್ಲ. ನಂಬಿಕೆ ಬರುವಂಥದ್ದು ಒಂದು ಪುಣ್ಯಕ್ಕೆ ಏನಾಯಿತು ಅಂತಂದರೆ ತಿರುವಾಂಕೂರದೊಳಗಿರುವಂಥ ಅನಂತ ಪದ್ಮನಾಭ ದೇವಾಲಯ ಏನು ಒಂದು 6-7 5-6-7-8-10 ವರ್ಷದೊಳಗೆ ಬಂದಿರುವಂಥ ಸುದ್ದಿ ಅಲ್ಲ, 5-6 ವರ್ಷ ಆಗಿರ್ಬೇಕು ಅಟ್ಟ. ಈಗ ಅಲ್ಲಿ ಸಿಕ್ಕ ಬಂಗಾರ ಎಷ್ಟು ಅಂದಾಜು ಐತೈತಿ ನಿಮಗೆ, ಯಾರಿಗೂ ಹತ್ತಿಲ್ಲ. ಅದು ಒಂದು ದೇವಸ್ಥಾನದೊಳಗೆ ಅಷ್ಟಿತ್ತು ಅಂತಂದರೆ, ಅದು ಟ್ರವಾಂಕೂರ್ನಂಥ ಸಣ್ಣ ರಾಜ್ಯದೊಳಗೆ ಅಷ್ಟಿತ್ತು ಅಂತಂದರೆ, ಇನ್ನು ಸೋಮನಾಥ ದೇವಸ್ಥಾನದೊಳಗೆ ಎಷ್ಟಿತ್ತು ಅಂತ ಲೆಕ್ಕಿಲ್ಲ. ಒಯ್ಲು ಬಿಡ್ರಿ, ಬಂಗಾರ ಒಯ್ದಿದ್ರಿ ಯಾರಿಗೇನು ಅಷ್ಟು ಹರ್ಟ್ ಆಗ್ತಿರ್ಕಿಲ್ಲ. ನಾನು ಹೇಳಿದ್ನಲ್ಲ, ಇಲ್ಲೇ ಇದ್ದು ಗುಡಿಗಳನ್ನ ಕೆಡಿದ್ರೆ ಅಲ್ಲೇ ಮಸೀದಿ ಕಟ್ಟಿರ ಹೋಗ್ಲಿ ಬಿಡ್ರಿ, ಅವು ಇಲ್ಲೇ ಅದಾವೆ ಹೆಂಗ್ರೆ ಅದಾವೆ ಅಂತ ಒಂದು ಸಮಾಧಾನ. ನಾನು ಓದಿರೋ ಪ್ರಕಾರ ತುಂಬ ನೋವು ಯಾವಾಗ ಆಗ್ತದೆ ಅಂತಂದರೆ, ಆ ಗಜನಿ ಮೊಹಮ್ಮದ್ ಈ ಸೋಮನಾಥ ದೇವಾಲಯ ಅಂತ ಏನಿತ್ತು, ಸೋಮನಾಥ ಅಂತಂದರೆ ಶಿವನ ಮತ್ತೊಂದು ಹೆಸರು. ಸೊ ಆ ಶಿವನ ರೂಪ ಅಲ್ಲಿ ಹೇಗಿತ್ತು ಅಂದರೆ ಒಂದು ಲಿಂಗದ ರೂಪದಲ್ಲಿ ಇತ್ತು ಅಂತ ನಾನು ಕೇಳಿದ್ದೀನಿ. ಸೊ ಆ ಲಿಂಗ ಹೇಗಿತ್ತು ಅಂತಂದರೆ, ಆ್ಯಕ್ಚುಲಿ ಹೇಳ್ತಾರೆ ಅದನ್ನು ಇಷ್ಟು ಏನು ನಾವು ಗ್ರಾವಿಟಿ ಅಂತ ಕರಿತೀವಲ್ಲ, ಗುರುತ್ವಾಕರ್ಷಣ ಬಲ ಅಂತ ಕರಿತೀವಲ್ಲ, ಹಾಗೆ ಸೆಂಟ್ರದೊಳಗೆ ಲಿಂಗ ಅಂತರ ಆಗಿತ್ತು ಅನ್ನುವಂಥದ್ದನ್ನು ನಾನು ಕೇಳಿದ್ದೀನಿ. ಅದು ನಿಜಾನೋ ಅಥವಾ ಲಿಂಗ ನೆಲಕ್ಕೆ ಹತ್ತಿತ್ತು, ಒಟ್ಟಿನೊಳಗೆ ಲಿಂಗ್ ಇತ್ತು. ಸೊ ಅದನ್ನು ಒಡೆದು ಗಜನಿ ಮೊಹಮ್ಮದ್ ಏನು ಮಾಡಿದ ಅಂತಂದರೆ, ನಾನು ಓದಿರೋದು ಕಾಬೂಲ್ನ ಮಸೀದಿಯ ಮೆಟ್ಟಲುಗಳ ಮೇಲೆ ಆ ಅದರ ಚೂರುಗಳನ್ನು ಹೀಗೆ ಜೋಡಿಸಿದಂತೆ, ಸೊ ದ್ಯಾಟ್ ಅಲ್ಲಿ ನಮಾಜ್ ಮಾಡಲು ಹೋಗುವವರು ಅವುಗಳನ್ನು ತುಳಿದುಕೊಂಡು ಹೋಗಿ. ಇದು ಪರಾಕಾಷ್ಠೆ, ಇಂಥದ್ದು ಕೇಳಿದಾಗ ಯಾರಿಗಾದರೂ ಆಯಾ ಧರ್ಮೀಯರಿಗೆ ನೋವಾಗ್ತದಂತ. ಸೊ ಅಂಥ ಸೋಮನಾಥ ದೇವಾಲಯ ಪಾಪ ಭಾಳ ಹಾಳಾಗಿ ದನ ಕಟ್ಟು ಜಾಗ ಆಗಿಬಿಟ್ಟಿತ್ತದು, ಥ್ಯಾಂಕ್ಸ್ ಟು ದ ಐರನ್ ಮ್ಯಾನ್ ಆಫ್ ಇಂಡಿಯಾ. ಕಾಂಟೆಕ್ಸ್ಟ್ ಹೇಳತ್ತೀನಿ, ಯಾರೂ ತಪ್ಪಾಗಿ ಏನೂ ಭಾವಿಸ್ಕೋಬಾರ್ದು. ಎಲ್ಲರಿಗೂ ಧನ್ಯವಾದ ಹೇಳ್ತೀನಿ, ನಾನು ಒಳ್ಳೇದು ಮಾಡಿದವ್ರಿಗೆ ಎಲ್ಲರಿಗೂ ಧನ್ಯವಾದ. ಅಕ್ಬರ್ ಏನಾದರೂ ಒಳ್ಳೇದು ಮಾಡಿದಾನೆ, ಎಸ್ ಧನ್ಯವಾದ. ಹಾಗೆ ದ ಐರನ್ ಮ್ಯಾನ್ ಆಫ್ ಇಂಡಿಯಾ ಅಂದರೆ ಯಾರು, ಸರ್ದಾರ್ ಪಟೇಲ್ರು ಸ್ವಾತಂತ್ರ್ಯ ನಂತರ. ಅದಕ್ಕೆ ನಮ್ಮ ಯಾಕೋ ಏನೋ ನೆಹರೂಜಿ ಅವರು ಒಂದು ಇಟ್ಟು ಕಿರ್ಕ್ ಮಾಡಿದ್ರಂತೆ, ಅದೆಲ್ಲ ಸ್ಟೋರಿ ಇದೆ, ನಿಮಗೂ ಕೂಡ ಓದ್ಕೋಬೋದು ತಿಳ್ಕೊಬೋದು. ಏನು ಆ ಸೋಮನಾಥ್ ಮಂದಿರದ ಪುನರ್ ನಿರ್ಮಾಣ ಮಾಡೋದಕ್ಕೆ ದುಡ್ಡು ಕೊಡೋದು ಬೇಡ ಅಂತಂದು ಏನೋ ಕಿರ್ಕ್ ಮಾಡ್ಕೊಂಡಿದ್ರಂತೆ ನೆಹರೂಜಿ ಅವರು. ಬಟ್ ಸರ್ದಾರ್ ಪಟೇಲ್ ಕ್ಯಾರಿ ಅಣ್ಣಲ್ಲೇ
ಅದ್ಭುತವಾಗಿ ಮತ್ತೆ ಆ ಸೋಮನಾಥ್ ಮಂದಿರವನ್ನು ನಿರ್ಮಾಣ ಮಾಡಿದ್ದಾರೆ ಇವಾಗ. ಸೊ ಈಗಿರೋ ಸೋಮನಾಥ್ ಟ್ರಸ್ಟ್ ಅಂತ ಏನೈತಿಲ್ಲ ಅದರ ಅಧ್ಯಕ್ಷರಾಗಿ ಏನು ನೆನಪಾಯ್ತಿರಪ್ಪ ಹೇಳೀನಿ ಯಾರು, ಆನಂದಿಬೇನ್ ಪಟೇಲ್, ನರೇಂದ್ರ ಮೋದಿ, ರಾಮನಾಥ್ ಕೋವಿಂದ್, ಯೋಗಿ ಆದಿತ್ಯನಾಥ್, ಎಲ್ಲರೂ ಅವರದಾರಲ್ರಿ. ಮತ್ತು ಅವರೇ ಮಾಡ್ಯಾರ, ಅವ್ರಿಗೆ ಇರ್ತದೆ, ಯಾರು ಮಾಡಿರ್ತಾರೋ ಅವ್ರಿಗೆ ಇರ್ತದೆ. ನೋಡೋಣ ಹಂಗಿದ್ರೆ ಯಾರ ಉತ್ತರ ಸರಿಯಾದ್ದು? ನರೇಂದ್ರ ಮೋದಿ. ಎಸ್. ಸೊ ಗುಜರಾತ್ನ ಶ್ರೀ ಸೋಮನಾಥ್ ಟ್ರಸ್ಟ್ನ ಟ್ರಸ್ಟಿಗಳು ಪ್ರಧಾನಿ ನರೇಂದ್ರ ಮೋದಿಯವರನ್ನು ಟ್ರಸ್ಟ್ನ ಅಧ್ಯಕ್ಷರನ್ನಾಗಿ ಸರ್ವಾನುಮತದಿಂದ ಆಯ್ಕೆ ಮಾಡಿದ್ದಾರೆ. ಈ ಜವಾಬ್ದಾರಿಯನ್ನು ಪ್ರಧಾನಿ ಸ್ವೀಕರಿಸಿದ್ದಾರೆ. ಒಂದು ಇಟ್ ಇಸ್ ಅ ಗ್ರೇಟ್ ಹಾನರ್ ಅಂತ. ಪ್ರಧಾನಿ ಹುದ್ದೆಗಿಂತ ಇವು ದೊಡ್ಡ ಕೆಲವು ಖುಷಿ ಕೊಡ್ತಾವೆ ಇವು, ಅದಕ್ಕಾಗಿ ಹೇಳೋದು. ಸೋಮನಾಥ್ ದೇವಾಲಯವು ಭಾರತದ ಪಶ್ಚಿಮ ಕರಾವಳಿಯಲ್ಲಿನ ಗುಜರಾತ್ನಲ್ಲಿದೆ. ಆಗಲೇ ಹೇಳಿದ್ದೀನಿ ನಾನು, ಗುಜರಾತ್ನ ಮಾಜಿ ಮುಖ್ಯಮಂತ್ರಿಯಾಗಿದ್ದ ಟ್ರಸ್ಟ್ನ ಹಿಂದಿನ ಅಧ್ಯಕ್ಷ ಕೇಶುಭಾಯಿ ಪಟೇಲ್, ನಿಮಗೂ ಗೊತ್ತದೆ, ಹೋದರು ಅವರು. ಅವರು 2020 ಅಕ್ಟೋಬರ್ನಲ್ಲಿ ನಿಧನರಾದರು. ಆ ಹಿನ್ನೆಲೆ ಒಳಗೆ ತೆರವಾದಂಥ ಸ್ಥಾನಕ್ಕೆ ನರೇಂದ್ರ ಮೋದಿ ಅವರನ್ನು ಈಗ ನೇಮಿಸಲಾಗಿದೆ. ಇದಿಷ್ಟು ಅದರ ಬಗ್ಗೆ ಮಾಹಿತಿ. ಮುಂದಿನ ಪ್ರಶ್ನೆ, ಇತ್ತೀಚೆಗೆ ಸುದ್ದಿ ಮಾಡುತ್ತಿದ್ದ 1770 ಆಯೋಗದ ವರದಿ, 1776 ಕಮಿಷನ್ ರಿಪೋರ್ಟ್ ಯಾವ ದೇಶದೊಂದಿಗೆ ಸಂಬಂಧ ಹೊಂದಿದೆ? ಒಂದು ಕ್ಲೂ, 1776 ಅನ್ನುವಂಥದ್ದು ಒಂದು ವಿಶೇಷ ವರ್ಷ. ಆ ಹಿನ್ನೆಲೆ ಒಳಗೆ ಯಾರಿಗಾದರೂ ಹೊಳೆದ್ರೆ ಹೊಳಿಬೇಕು. ಜಪಾನ್, ಚೀನಾ, ಯುನೈಟೆಡ್ ಸ್ಟೇಟ್ಸ್, ಜರ್ಮನಿ, ಕೆಲವರಿಗಾದರೂ ಹೊಳೆದಿರ್ತದೆ ಉತ್ತರ, ನೋಡಿಬಿಡೋಣ, ಗೊತ್ತಾಗೇ ಬಿಡ್ತದೆ. ಎಸ್, ಇಟ್ ಇಸ್ ಯುನೈಟೆಡ್ ಸ್ಟೇಟ್ಸ್. ಗೊತ್ತದೆಯಲ್ಲ, ಅಮೇರಿಕನ್ ರೆವಲ್ಯೂಷನ್ ಆದಂಥ ವರ್ಷ. ಸೊ ಅಮೆರಿಕದ ಮಾಜಿ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್, ಹೋದ ವರ್ಷ ಇದ್ರಲ್ಲ, ಅವರು ಕಳೆದ ವರ್ಷ ಸೆಪ್ಟೆಂಬರ್ನಲ್ಲಿ ಪ್ರಾರಂಭಿಸಿದ 1776 ಆಯೋಗದ ವರದಿಯನ್ನು ಶ್ವೇತಭವನವು ಇತ್ತೀಚೆಗೆ ಬಿಡುಗಡೆ ಮಾಡಿದೆ. ದೇಶದಲ್ಲಿ ದೇಶಭಕ್ತಿ ಶಿಕ್ಷಣವನ್ನು ಉತ್ತೇಜಿಸಲು, ಅವನಿಗೂ ನಮ್ಮಲ್ಲೇ ಆಗಿ ಇವಾಗ, ಯಾಕಂದರೆ ನಮ್ಮ ಶಿಕ್ಷಣ ಇಲ್ಲಿವರೆಗೆ ನಿಜವಾಗ ಭಾಳ ನೋವಾಗ್ತಾವೆ. ನಾನು ಎಲ್ ಭಾಷಂ ಬರೆದಂಥ ನೀವು ಎಲ್ಲ ಓದ್ರಿ ಅಂತ ಪುಸ್ತಕಗಳನ್ನ, ದ ವಂಡರ್ ದ್ಯಾಟ್ ವಾಸ್ ಇಂಡಿಯಾ ಅನ್ನುವಂಥ ಪುಸ್ತಕ ಓದಿದ ಬಳಿಕ ನಾವೆಲ್ಲ ನಮ್ಮನ್ನು ಎಷ್ಟು ಕೀಳಾಗಿ ತಿಳ್ಕೊಂಡಿವಲ್ಲಪ್ಪ ಅಂತ ನೋವಾಗಿಬಿಡ್ತದೆ. ಆ ಕೀಳರಿಮೆಣೆ ನಮ್ಮ ದೊಡ್ಡ ಶತ್ರು, ಗೊತ್ತಿರಲಿ ನಿಮಗೆ, ನಿಮಗೂ ಕೂಡ. ಯಾಕಿದ್ರೆ ನಾನು ವಿಶೇಷವಾಗಿ ವಿನಂತಿಪೂರ್ವಕವಾಗಿ ಹೇಳತ್ತೀನಿ, ಇಲ್ಲಿ ನಾನು ಹಿಂದೂ, ಮುಸ್ಲಿಂ, ಮತ್ತಾರೋ ಕ್ರಿಶ್ಚನ್ ಅಂತ ಹೇಳ್ತಾ ಇಲ್ಲ. ಪ್ರತಿಯೊಬ್ಬ ವ್ಯಕ್ತಿ ಕೀಳರಿಮೆಯಿಂದ ಬಳಲಬಾರದು ಅಂತ. ಇಡೀ ಭಾರತೀಯರು ಕೀಳರಿಮೆಯಿಂದ ಬಳಲುವ ರೀತಿ ಒಳಗೆ ನಮ್ಮ ಬಹುತೇಕ ಇತಿಹಾಸವನ್ನು ವಿನ್ಸೆಂಟ್ ಸ್ಮಿತ್ ಅಂತ ಬರ್ತಾನೆ ಪುಣ್ಯಾತ್ಮ, ಬರೆದರೂ ಇತಿಹಾಸ ಓದಿದ್ರೆ ನಿಮ್ಮ ತಲೆ ಕೆಟ್ಟ ಮೊಸರು ಗಡಿಗೆಯಾಗಿ ಹೋಗ್ತೈತಿ, ಅದನ್ನು ಓದೋಕೆ ಹೋಗಬೇಡ ನಾನು ಕೇಳಿದರೆ. ಸೊ ಎಲ್ ಭಾಷಂ, ಎಲ್ ಭಾಷಂ ಅಂದ ತಕ್ಷಣ ನಮ್ಮವರು ಯಾರೋ ಇಂಡಿಯಾದವರು ಅಂತ ಅನಿಸ್ತದೆ ನಿಮಗೆ, ಇಂಡಿಯಾದವರು ಅಲ್ಲ ಅವರು, ಆ ಇತಿಹಾಸ ಬರೆದವರು. ಆರ್ಥರ್ ಲೆವೆಲಿನ್ ಭಾಷಂ ಅನ್ನುವಂಥ ಇಂಗ್ಲೆಂಡಿನ ದೊಡ್ಡ ಇತಿಹಾಸ ತಜ್ಞ, ಅವರು ಇಂಡೋಲಾಜಿಸ್ಟ್ ಅಂತ ಕೂಡ ಅವ್ರನ್ನ ಕರೀತಾರೆ. ಅವರು ದ ವಂಡರ್ ದ್ಯಾಟ್ ವಾಸ್ ಇಂಡಿಯಾ ಅಂತ ಪುಸ್ತಕ ಬರೆದಿದ್ದಾರೆ. ಎಣವೇ, ಸೊ ಅದರೊಳಗೆ ನಾವು ಭಾರತದ ಬಗ್ಗೆ ತಿಳ್ಕೊತೀವಿ. ಹಂಗೆ ಇಲ್ಲಿ ಅದನ್ನೆಲ್ಲ ತಿಳ್ಕೊಂಡೆ ಈಗೇನು ಮಾಡಕತ್ತೀವಿ ನಾವು, ಒಂದು ಸ್ವಲ್ಪ ದೇಶಾಭಿಮಾನ, ದೇಶಭಕ್ತಿ ಹೆಚ್ಚಾಗೋ ರೀತಿ ಒಳಗೆ ಪೂರಕವಾದಂಥ ಶಿಕ್ಷಣ ನೀತಿ ಇರ್ಬೋದು, ಮತ್ತೊಂದು ಮುಗಿದೊಂದು ಕಾರ್ಯಕ್ರಮಗಳನ್ನು ರೂಪಿಸಿಕೊಳ್ಳಕತ್ತೀವಿ. ಹಂಗೆ ಡೊನಾಲ್ಡ್ ಟ್ರಂಪ್, ಅವನ ದೇಶದ ಬಗ್ಗೆ ಅಂಥ ಅಭಿಮಾನ ಹೊಂದಿದರೆ ಏನು ತಪ್ಪಿಲ್ಲ ಆತ ಹೇಳಿದ, ಅಮೆರಿಕಾ ಫಸ್ಟ್ ಅಂತ ಒಂದು ಸ್ಲೋಗನನ್ನೇ ಹೊಡಿಸಿದ ಆತ, ಇಟ್ ಇಸ್ ಗುಡ್. ಸೊ ಹಾಗೆ ಅಲ್ಲಿ ಅಮೇರಿಕಾದನ್ನು ಅವು ಅಂದ್ಕೋತಿರ್ಬೋದು, ಏನು ನಮ್ಮಲ್ಲಿ ಯಾರೂ ಶಾಣ್ಯಾರ ಇಲ್ಲೇನೆ, ಯಾಕಂದ್ರೆ ಇಡೀ ಜಗತ್ತಿನ ಶಾಣ್ಯ ಮಂದಿ ಎಲ್ಲ ಬಂದು ನಮ್ಮನ್ನು ಇಲ್ಲೇನೋ ಆಳಾಕತ್ತಾರೆ, ಲಿಟ್ರಲಿ ಆಳಾಕತ್ತಾರೆ. ಮೂಲ ಅಮೇರಿಕನ್ನರನ್ನು ಹೊರಗಿನಿಂದ ಹೋದವರು ಆಳಾಕತ್ತಾರೆ, ಯಾಕಂದ್ರೆ ಸಿಕ್ಕಾಡ್ ಬ್ರಿಲಿಯಂಟ್ ಇವ್ರು ಅದಾರೆ ಅನ್ನೋ ಕಾರಣಕ್ಕಾಗಿ. ಓಕೆ, ಎಣಿವೆ, ಹಂಗೆ ಅದಕ್ಕೆ ಆಗಬಾರ್ದು. ಅಲ್ಲಿ ಜನರಿಗೂ ಕೂಡ ಆ ಅಮೇರಿಕಾದ ಬಗ್ಗೆ ಗೌರವ ಅಭಿಮಾನ ಇರಬೇಕು ಅನ್ನುವಂಥ ಉದ್ದೇಶದಿಂದ ಈ 1770 ಆಯೋಗದ ವರದಿ ಅನ್ನೋದನ್ನು ತಂದಿದ್ದಾರೆ ಅವರು. ಸೊ ಡೊನಾಲ್ಡ್ ಟ್ರಂಪ್ ದೇಶದಲ್ಲಿ ದೇಶಭಕ್ತಿ ಶಿಕ್ಷಣವನ್ನು ಉತ್ತೇಜಿಸಲು ರಾಷ್ಟ್ರೀಯ ಆಯೋಗವನ್ನು ರಚಿಸುವ ಆದೇಶಕ್ಕೆ ಟ್ರಂಪ್ ಸಹಿ ಹಾಕಿದರು. ಇದನ್ನು 1776 ಆಯೋಗ ಎಂದು ಕೂಡ ಕರೆಯುತ್ತಾರೆ, 1776 ಕಮಿಷನ್ ಅಂತ ಕರೀತಾರೆ. ಓಕೆ, ಮುಂದಿನ ಪ್ರಶ್ನೆ, ಶಾಗುನ್, ಶಾಗುನ್, ಎಸ್ ಎಚ್ ಎ ಜಿ ಯು ಎನ್, ಶಾಗುನ್, ಶಾಗುನ್ ಮೀನಿಂಗ್ ಏನು ಅಂತ ಕೇಳಿದರೆ ಆಸ್ಪಿಷಿಯಸ್ ಅಕೇಜನ್ ಅಂತ ಇದ್ರ ಮೀನಿಂಗ್, ಹಾಗಿದ್ರೆ ನಿಮಗೆ ಗೊತ್ತಾಗ್ತದೆ. ಶಾಗುನ್ ಯಾವ ಭಾರತೀಯ ರಾಜ್ಯ ಅಥವಾ ಕೇಂದ್ರಾಡಳಿತ ಪ್ರದೇಶನ ಪ್ರಮುಖ ಒಂದು ಯೋಜನೆಯಾಗಿದೆ? ಗುಜರಾತ್, ಮಹಾರಾಷ್ಟ್ರ, ಪಂಜಾಬ್, ಮಧ್ಯಪ್ರದೇಶ. ತಡ ಮಾಡದೆ ಉತ್ತರ ನೋಡಿಬಿಡೋಣ. ಎಸ್, ಇಟ್ ಈಸ್ ಪಂಜಾಬ್. ಯಾಕೆ ಹೋಗಲ್ದು, ಏನಾಯ್ತು ಇದಕ್ಕೆ? ಓಕೆ, ಎಸ್, ಪಂಜಾಬ್ ಶಾಗುನ್ ಎಂಬ ಯೋಜನೆಯನ್ನು ಜಾರಿಗೆ ತರುತ್ತಿದ್ದು, ಇದರ ಅಡಿಯಲ್ಲಿ ಕಡಿಮೆ ಆದಾಯದ ಕುಟುಂಬಕ್ಕೆ ಸೇರಿದ ಮಗಳ ಮದುವೆಗೆ, ನಮ್ಮಲ್ಲಿ ಶಾದಿ ಭಾಗ್ಯ ಆದ ತಂದರು, ಬಟ್ ಇದು ನಮ್ಮಲ್ಲಿ ಬೇಜಾರಾಗೋದು ನೋಡ್ರಿ. ಹಿಂಗೆ ಒಬ್ಬರಿಗೆ ಅಲ್ಲ, ಯಾರು ಅರ್ಹರದಾರೋ ಅವ್ರಿಗೆಲ್ಲರಿಗೂ ಕೊಡ್ರಿ. ಈ ಜಾತಿ, ಜನಾಂಗ, ಧರ್ಮ ಬಿಟ್ಟಾಕ್ರಿ, ಯಾವನೇ ಇರಲಿ ಅವಶ್ಯಕತೆ ಇದ್ದವನಿಗೆ ಸರ್ಕಾರದ ಸಹಾಯ ಸಿಗುವಾಗಬೇಕು. ಹಂಗೆ ಯೋಜನೆಗಳು ಬರಬೇಕು. ಇರಲಿ,
ಈಗ ಈ ಪಂಜಾಬ್ ಶಾಗುಣಿ ಎಂಬ ಯೋಜನೆಯನ್ನು ಜಾರಿಗೆ ತರುತ್ತಿದ್ದು, ಇದರ ಅಡಿಯಲ್ಲಿ ಕಡಿಮೆ ಆದಾಯದ ಕುಟುಂಬಕ್ಕೆ ಸೇರಿದ ಮಗಳ ಮದುವೆಗೆ ಆರ್ಥಿಕ ನೆರವು ನೀಡಲಾಗುತ್ತದೆ. ಇದು ಬಾಲ್ಯ ವಿವಾಹಗಳನ್ನು ತಡೆಯುವ ಗುರಿಯನ್ನು ಹೊಂದಿದೆ. ಯಾಕಂದ್ರೆ ಸರ್ಕಾರ ದುಡ್ಡು ಸಿಗಬೇಕಾದ್ರೆ ಅಲ್ಲಿವರೆಗೆ ಕಾಯಬೇಕು. ನೀವು ಏರೆ 18 ಮದುವೆ ಮಾಡ್ತೀನಿ ಅಂದರೆ ಈ ದುಡ್ಡು ಸಿಗೋದಿಲ್ಲ, ಯಾಕಂದ್ರೆ ಲೀಗಲ್ ಇಟ್ ಈಸ್ ಇನ್ವ್ಯಾಲಿಡ್. ಸೊ ಅದಕ್ಕಾಗಿ ನೋಡ್ರಿ ಹೆಂಗೆ ಇನ್ಡೈರೆಕ್ಟ್ ಒಂದು ನೋಡಿದ್ರೆ ಸಹಾಯ ಮಾಡಿದಂಗೂ ಆಯಿತು, ಜೊತೆಗೆ ಬಾಲ್ಯ ವಿವಾಹವನ್ನು ತಡೆದಂಗೂ ಆಯಿತು. ಸೊ ಹಂಗೆ ಈ ಯೋಜನೆ ಶಾಗುಣ್ ಅನ್ನೋದನ್ನು ತಂದಿದ್ದಾರೆ. ಇತ್ತೀಚೆಗೆ ಪಂಜಾಬ್ ಸರ್ಕಾರವು ನಿರ್ಮಾಣ ಕಾರ್ಮಿಕರ ಅಂದರೆ ಬಿಲ್ಡಿಂಗ್ ಕನ್ಸ್ಟ್ರಕ್ಷನ್ ವರ್ಕರ್ಸ್ ಅಂತ ಕರೀತಾರೆ, ಸೊ ಆ ಕನ್ಸ್ಟ್ರಕ್ಷನ್ ವರ್ಕರ್ಸ್ ಅವರ ಹೆಣ್ಣು ಮಕ್ಕಳ ಮದುವೆಗೆ ನೀಡಿದ್ದ ಅನುದಾನವನ್ನು 31,000 ರೂಪಾಯಿಯಿಂದ 51,000 ರೂಪಾಯಿಗೆ ಏರಿಸ್ಯಾರ. ಆಗಲಿ ಪಾಪ, ಅವರು ಚೆನ್ನಾಗಿರಲಿ, ಒಳ್ಳೆಯದಾಗಲಿ ಅವ್ರಿಗೆ. ಓಕೆ, ಅಂದಂಗೆ ಇದು ಇಂದಿನ ಪ್ರಚಲಿತ ವಿದ್ಯಮಾನಗಳ ಕುರಿತ ಚರ್ಚೆ. ಮಿತ್ರರೇ, ಮತ್ತೆ ಬರ್ತೀನಿ ನಿಮ್ಮ ಮುಂದೆ ಪ್ರೊಬಬ್ಲಿ ನಾಳೆ. ಥ್ಯಾಂಕ್ ಯು ಫಾರ್ ವಾಚಿಂಗ್. Please subscribe to our channel and press the bell button for latest educational videos.